ಇವತ್ತು ಸಂದೇಶದ ಒಂದು ಹೆಡ್ಡಿಂಗ್ ಏನಂದ್ರೆ, ತಲೆಬರಹ ಏನಂದ್ರೆ, ಇಂದ್ರಿಗೆ ನೋಡಿ ಸೇನೆಯ ತಲೆಪು ಏನಂದ್ರ, ಯಾಕೆ ಅದ್ಭುತಗಳು ನನಗಾಗ್ತಾ ಇಲ್ಲ, ಎದಕ್ಕಾಗ ವಾಕ್ಯಲೇ ಅದ್ಭುತಗಳು ನಡೆಯಬರಲಿಲ್ಲ, ಯಾಕೆ ಆಗ್ತಾ ಇಲ್ಲ, ಎದಕ್ಕಾಗ, ಇದೇ ನಿಮ್ ಕ್ವಶನ್ ಮಾರ್ಕ್. ಇದನ್ನ ಕೇಳಿ, ಪ್ರತಿ ಸಲ ನೀವು ಬೇರೆಯವರ ಅದ್ಭುತಗಳನ್ನು ನೋಡ್ತೀರೋ, ನನಗೆ ಆಗ್ತಾ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ನಿಮ್ಗೆ ಕ್ವಶನ್ ಮಾರ್ಕ್. ಮತ್ತವರಿಗೆ ವಾಕ್ಯಲೇ ನಡೆಕರದೇ ಪಾರ್ಕರೋ ಏನ್ ವಾಕ್ಯಲೇ ಇಂದ ಅದ್ಭುತ ಎದಕ್ಕಾಗ ನಡೆಯಬರಲಿಲ್ಲ, ಅದು ನಾನು ಹೇಳ. ಇವತ್ತು ನಿಮ್ಮ ಅದ್ಭುತಗಳು ತಡೆಯುವಂತ ವೈರಿ ಇನ್ನು ಮುಂದೆ ನಿಮಗೆ ಕಾಣೋದಿಲ್ಲ. ಅದ್ಭುತಗಳೇ ಇದುವರೆಗೆ ತಡೆಯಿಟ್ಟುಕೊಂಡಿರುತ್ತೆ, ಎದುರಾಳಿ ಸತ್ರವಾಗಿ ಕಾಣಾದರೂ ನಿಮ್ಮ ಸಂಸಾರದಲ್ಲಿ ಹೋರಾಟಗಳನ್ನು ತಂದು ಹೊರತಾನಲ್ಲ ಆವತಿ, ಅವನು ಇವತ್ತು ಕಾಣೋದಿಲ್ಲ. ಕುಟುಂಬದಲ್ಲೇ ಪ್ರಚನೆಗಳಿಗೆ ಕೊಂಡು ಬರಿದರೆ ಎದುರಿ ನೀವು ಕಾಣ ಮಾಡ್ತೀವಿ. ಕೆಲಸದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ತಪ್ಪುಗಳಿಂದ ಅವನಿಗೆ ಬಾಗಿಲು ತೆರಿತೀವಿ, ನಮ್ಮ ತಪ್ಪುಗಳಿಂದ ಅವನಿಗೆ ಡೋರ್ ಓಪನ್ಸ್ ಮಾಡ್ತೀವಿ. ಗೊತ್ತಿಲ್ಲದಂಗೆ ನೀವು ಡೋರ್ಸ್ ಅಂದ್ರೆ ಬಾಗಿಲುಗಳನ್ನ ತೆರಿತೀರ. ಅದಕ್ಕೆ ಅವನೇನ್ ಮಾಡ್ತಾನೆ, ನಿಮ್ಮ ಅದ್ಭುತಗಳು ಆಗಲೇ ಬಾಗಿಲು ತೆರೆಯಲ್ಪಟ್ಟಿರುತ್ತೆ, ಅದನ್ನ ತಡಿಯೋಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಅದನ್ನ ಯಾವಾಗ್ಲೂ ಅವಾಯ್ಡ್ ಮಾಡ್ತಾ ಇರ್ತಾನೆ. ಅಂತ ಮಾಸಗಳು ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ, ಆಲ್ರೆಡಿ ನಿಮ್ ಡೋರ್ಸ್ ಓಪನ್ ಆಗಿದೆ, ಬಾಗಿಲು ತೆರೆಯಲ್ಪಟ್ಟಿದೆ, ನಿಮ್ಮನ್ನ ಅದನ್ನು ಮುಟ್ಟದೇ ಇರೋ ಹಾಗೆ ಮಾಡ್ತಾನೆ. ಬೇಗ ಬೇಗ ಕೆಲವು ಕಾರ್ಯಗಳು ನೋಡೋಣ. ನಮ್ಮ ಜೀವಿತದಲ್ಲಿ ನಾವು ಏನಕ್ಕೆ ನಾವು ತಡೆ ಆಗಿದ್ದೀವಿ ಅನ್ನೋದನ್ನ ನೋಡುವ. ನಿಮಗೆ ಏನ್ ಮಾತನಾಡ್ತಾ ಇದೀನೋ ಅದು ನನಗೂ ಸಹ. ಯಾಕಂದ್ರೆ ಕೆಲವು ಸಲ ಇಲ್ಲಿ ಬಂದು ನಾವು ನಿಂತಾಗ ಪುಲ್ಪಿಟ್ ಮೇಲೆ ವೇದಿ ಮೇಲೆ ಬಂದು ನಿಂತಾಗ ನಾವೇನ್ ಮಾಡ್ತೀವಿ ಗೊತ್ತಾ, ನಿಮಗೆ 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 ಅಂತ ಹೇಳ್ತೀವಿ, ನಮ್ಮನ್ನ ಬಿಟ್ಟು ಬಿಡ್ತೀವಿ. ಆದ್ರೆ ಬೈಬಲ್ ಅಂತ ಹೇಳುತ್ತೆ ಗೊತ್ತಾ, ನಮಗೆ ಎಲ್ಲಾರ್ಗು ಅಂತ ಹೇಳುತ್ತೆ. ನಿಮಗೆ ನಿಮಗೆ ಅಂತ ಹೇಳಬೇಕಾದ್ರೆ ನಾವ್ ಒಂದ್ಸಲ ಆ ವ್ಯಕ್ತಿನ ಪರೀಕ್ಷೆ ಮಾಡ್ಬೇಕು. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು, ನಮ್ಮೆಲ್ಲರಿಗೂ ದೇವರ ವಚನ ಎಲ್ಲರಿಗೂ, ದೇವರ ವಾಕ್ಯ ಎಂಬುದು ಅನೇಕರಿಗೂ ನಮಗೂ ಸೇರಿದ. ಯಾಕೆ ಅದ್ಭುತಗಳು ನನಗೆ ಆಗ್ತಾ ಇಲ್ಲ? ಮೊದಲನೇ ಕಾರ್ಯ, ಅದ್ಭುತಗಳು ನಡೆಕಾಗುವುದಕ್ಕೆ ಮೊದಲಾದ ಕಾರಣ, ಸತ್ಯ ವೇದದ ವಾಕ್ಯದಲ್ಲಿ ಅಂದ್ರೆ ಬೈಬಲ್ ಅಲ್ಲಿ ಇರುವಂತ ವಚನಗಳಿಗೆ ನೀವು ಅಜ್ಞಾನದಿಂದಿರುವುದು. ದೇವರ ವಾಕ್ಯಕ್ಕೆ ನೀವು ಅನ್ಯಾಯ, ಇಗ್ನೋರೆನ್ಸ್ ಅಂತ ಹೇಳುತ್ತೆ. ಅಂದ್ರೆ ಗೊತ್ತು ಗೊತ್ತದು, ಅದು ಗೊತ್ತಿಲ್ಲೋ ತರ ಇರೋದು, ಇಗ್ನೋರೆನ್ಸ್ ಆಫ್ ದ ಟ್ರೂತ್ ಇನ್ ದ ಬೈಬಲ್. ನಾನು ಹೇಳ ಬೈಬಲ್ ಓದಬೇಕಾದ್ರೆ ಪವಿತ್ರಾತ್ಮನ ದೇವರ ಸಹಾಯದಿಂದ ಓದಿ. ದೇವರ ವಾಕ್ಯದಲ್ಲಿ ವಾಸಿಕೋದು ಪರಿಶುದ್ಧ ಆವಿಯಾನವರುಡಿಯ ಉದರಿಯನ್ನು ಕಾಣಬೇಕು. ನಾವು ಅದ ಅವಾಗ ಓದ್ಬೇಕಾದ್ರೆ ಸ್ವಾಮಿ ಅದನ್ನ ಅರ್ಥವನ್ನು ತಿಳಿಪಡಿಸ್ತಾನೆ. ಅಡಿಕೆ ಹೋದೆಲ್ಲ ಅವರು ನಮಗೆ ಅದರುಡಿಯ ಉಣ್ಣೆಗಳಿಗೆ ವಿಳಗಿಕೊಡಬೇಡಿ, ನಮಗೆ ಅವರು ಸುಳಿದಿರುವ. ನಾನು ಹೇಳ ಅದು ತಮಿಳ್ ಆಗ್ಲಿ, ಕನ್ನಡ ಆಗ್ಲಿ, ಹಿಂದಿ ಆಗ್ಲಿ, ಇಂಗ್ಲಿಷ್, ಯಾವ ಭಾಷೆ ಆ ಬೈಬಲ್ ಆದ್ರೂ ಸರಿ, ಪವಿತ್ರಾತ್ಮ ದೇವರ ಅನುಗುಣವಾಗಿ ನಾವು ಓದ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಅಜ್ಞಾನವಿರುವುದರಿಂದ ನಾವೇನ್ ಮಾಡ್ತೀವಿ, ನಮ್ಮ ಮಿರಾಕಲ್ ನ ಪಡೆಯಕ್ಕಾಗ್ತಾ ಇದೆ. ನಮ್ಮ ಅದ್ಭುತಗಳೇ ನಾವೇ ನಡೆಸಿದ ಸ್ವಾಮಿ ಹೇಳ್ತಾರ, ನಾನು ನಿನ್ನ ಗುಣಪಡಿಸ್ತೀನಿ ಅಂತ ಹೇಳಿ ಗುಣಪಡಿಸುವೆ. ನೀವ್ ಯಾಕೆ ಗುಣ ಹೊಂದ್ಕೋತಾ ಇಲ್ಲ ಅಂದ್ರೆ ಅದನ್ನ ಪ್ರಶ್ನೆ ಕ್ವಶನ್ ಹಾಕೋದ್ರಿಂದ ಸುಗಂಧಿ ಬಿಚ್ಚುಕೊಳ್ಳುವ. ಸ್ವಾಮಿ ಹೇಳ್ತಾರೆ, ನನ್ನ ಬಾಸುಂಡೆಗಳಿಂದ ನೀವು ಗುಣವಾದ ಅಂತ ಗುಣವಾದೆ ಅಂತ ಹೇಳ್ತಾರೆ. ಆಲ್ರೆಡಿ ಯುವರ್ ಹೀಲ್ಡ್ ಅಂತ ಹೇಳ್ಬೇಕಾರೆ ನೀವು ನಂಬಬೇಕು, ನೀವು ಗುಣವಾಗ್ತೀರಾ. ಇದಾಗತ್ತ ಈಗಿನ ಕಾಲದಲ್ಲಿ ಅಂದಾಗ ತಡೆ ಆಗತ್ತೆ. ಇದೆಲ್ಲ ನಡೆದುಮಾ ಯಾಕಂದ್ರೆ ನಾನು ಅನೇಕ ಮಹತ್ ಕಾರ್ಯಗಳನ್ನ ದೇವರು ಮಾಡಿರೋದು ನನ್ನ ಜೀವಿತದಲ್ಲಿ, ದೊಡ್ಡ ದೊಡ್ಡ ಸೇವೆಯಲ್ಲಿ, ಈ ಸೇವೆಯಲ್ಲಿ ದೊಡ್ಡವ್ರ ಮುಖಾಂತರ ಮಾಡಿರೋ ಅನೇಕ ಇದನ್ನ ನಾನು ನೋಡಿದ್ದೀನಿ. ಇನ್ನೊಂದು ಕಾರ್ಯ, ನೀವು ಅಜ್ಞಾನವಾಗಿರುವುದು ಯಾಕೆ ಹೇಳಿ? ಅಜ್ಞಾನ ಯಾಕೆ ಹೇಳಿ? ಅಸಟ್ಟೆಯಾಗಿ ಎನ್ನುವುದು ಇದು ತಿಳಿಯುಮ. ನಿಮ್ಮ ದೇವರನ್ನು ನೀವು ಅರ್ಥ ಮಾಡ್ಕೊಳ್ದೇ ಇರೋದು,
ನಮ್ಮ ಹತ್ರ ಬೈಬಲ್ ಇದೆ, ನಮ್ಮ ಮನೆ ಹತ್ತತ್ತು ಬೈಬಲ್ ಇದೆ, ಬಟ್ ನೀವು ಓದೋದ ಪ್ರಯೋಜನ ಏನು? ಸಂಡೇ ಟು ಸಂಡೇ, ಭಾನುವಾರದಿಂದ ಭಾನುವಾರ ಅದು ಚರ್ಚ್ಗೆ ಹೋಗುತ್ತೆ, ಮತ್ತೆ ಬಂದು ಅಲ್ಲಿ ಇರುತ್ತೆ. ನಾನು ಹೇಳ, ವಿಶ್ವಾಸಿ ಮಕ್ಕಳು ಇದುವರೆಗೂ ಅಂದ್ರೆ ದೇವರನ್ನ ನಂಬಿ ಸ್ವಾಮಿನ ನಂಬಿ ಬಾಳ್ತಾ ಇರೋ ಜೀವಿಸ್ತಾ ಇರೋ ನೀವುಗಳು, ವಿಶ್ವಾಸ ನೀವು ಇನ್ನು ನೀವು ಬಂದು ಪ್ರೀಚರ್ಗೆ ತಲೆ ಕೊಡ್ತಾ ಇದ್ದೀರಾ ಅಂದ್ರೆ ಡೇಂಜರ್ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ನೀವು ಯಾವಾಗ ಹೋಗಿ ಪ್ರೀಚ್ ಮಾಡೋದು, ನೀವು ಹೋಗಿ ಯಾವಾಗ ಬೇರೆಯವರಿಗೆ ಪ್ರೇಯರ್ ಮಾಡೋದು, ನೀವೇ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಡೋಂಟ್ ಬಿ ಇಗ್ನೋರೆನ್ಸ್, ಅಜ್ಞಾನ ಇದಾಗಿರ್ಬೇಡಿ, ಏನೋ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಸತ್ಯತೆ ಇಲ್ಲಿ ಬಂದು ನಿಂತ್ಕೊಳ್ಳುವಂತ ಪ್ರತಿಯೊಬ್ಬ ದೇವ ಸೇವಕರು, ನಿಮ್ಮ ಸಭಾಪಾಲಕರುಗಳು, ಅವರು ಒಂದು ಸಮಯದಲ್ಲಿ ಈ ತರ ನಾವೆಲ್ಲ ಈ ತರ ಕೂತ್ಕೊಂಡು ಕೇಳಿದವರು, ನಾವು ಹಿಂಗ ಇರ್ಬೇಕಲ್ಲ, ಬೈಬಲ್ ಇರೋ ಪ್ರಕಾರ ನಡಿಬೇಕಲ್ಲ, ಸ್ವಾಮಿ ಪ್ರಕಾರ ನಾವು ಕೆಲಸ ಮಾಡ್ಬೇಕು. ಆ ಒಂದು ದೇವರ ಒಂದು ಆಸೆ ನಮ್ಮಲ್ಲಿ ಇಟ್ಕೊಂಡಿದ್ದಕ್ಕೆ ಸ್ವಾಮಿ ನಮ್ಮನ್ನ ಏನ್ ಮಾಡುದು, ಅಭಿಷೇಕದಲ್ಲಿ ಹೆಚ್ಚಿಸುತ್ತಾ ಹೆಚ್ಚಿಸುತ್ತಾ ಇನ್ನೊಂದು ಮಹಿಮೆ ಒಳಗೆ ತೆಗೆದುಕೊಂಡು ವಿಶ್ವಾಸಿ ಮಕ್ಕಳ ಕೆಲಸ ಏನ್ ಗೊತ್ತಾ? ಅವರು ಪೀಟರ್ಗೆ ಸಂಬಂಧಿಕರು, ಪೇತ್ರನ್ಗೆ ಸಂಬಂಧಿಕರು, ಬೈಬಲ್ ಇರೋ ಪೇತ್ರನ್ಗೆ. ಯಾಕೇಳಿ ಯಾಕೇಳಿ, ಒಂದ್ಸಲಿ ಸ್ವಾಮಿ ಅವನು ಹೇಳ್ತಾನೆ, ಎಲಿಯಾ ಮತ್ತು ಮೋಸೆ ನೋಡ್ತಾರೆ, ಅಪ್ಪ ಪೇತ್ರ ಪೇತ್ರ ಹೇಳ್ತೇನೆ, ಅಪ್ಪ ನಾವ್ ಇಲ್ಲೇ ಇತ್ತು ಮೂರ್ ಗೂಡಾರಗಳನ್ನ ಮಾಡ್ಬಿಡೋಣ, ಮೋಸೆಗೊಂದು ಎಲೆನಗೊಂದು ನಿನಗೊಂದು, ಈಸಿ ಈಸಿ ವೇ ಟು ಇದಾಗಿರೋದು ಅಂದ್ರೆ ತುಂಬಾ ಸುಲಭವಾಗಿ ಜೀವಿಸುವಂತ ಕಾರ್ಯ ಹೇಳ್ತಾನ ಅವನು. ಕ್ರಿಸ್ತನಲ್ಲಿ ಯಾರು ಬರ್ತಾರೋ ಅವ್ರಿಗೆ ಈಸಿ ವೇ ಇಲ್ಲ ರೀ. ಕ್ರಿಸ್ತ ಯೇಸು ಸ್ವಾಮಿನ ಯಾರು ನಂಬಿ ಅವ್ರು ಹಿಂಬಾಲಿಸಕ್ ಶುರು ಮಾಡ್ತಿರೋ ಆವತ್ತಿಂದ ಶುರು ನಿಮಗೆ ಅಟ್ಯಾಕ್ ಅಂತ. ಸುಲಭವಾದ ಜೀವಿತ ಅಲ್ಲ ಕ್ರೈಸ್ತ ಜೀವಿತ, ಹೋರಾಟದ ಜೀವಿತ, ಹೋರಾಟ ಇರಬೇಕು ಕ್ರಿಸ್ತಿಯ ಜೀವಿತದಲ್ಲಿ. ಆವಾಗ ನಮ್ಮ ಬಲಹೀನತೆಗಳು ಸತ್ತು ದೇವರು ನಮ್ಮಲ್ಲಿ ಹೆಚ್ಚಿಸಲ್ಪಡ್ತಾನೆ. ಅಪ್ಪು ಹೋರಾಟಗಳು, ನಾನು 25-26 ವರ್ಷ ಹಿಂದಿದ್ದ ಕ್ರೈಸ್ತರು ಬೇರೆ, ಇವಾಗ ಬರ್ತಾ ಬರ್ತಾ ಇವಾಗ ಇರುವಂತ ಕ್ರೈಸ್ತತ್ವನೇ ಬೇರೆ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ. 26 ನಿಮ್ಮ 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 ಕಾರ್ಯಗಳಿಗೆ ಬೇಕಾಗಿರೋದನ್ನೆಲ್ಲ ದೇವರ ವಚನದಲ್ಲಿ ತೆಗೆದುಕೊಳ್ಳಿ. ಪವಿತ್ರಾತ್ಮ ದೇವರ ಸಹಾಯ ತೆಗೆದುಕೊಳ್ಳಿ, ಯಾಕಂದ್ರೆ ಬೈಬಲ್ ಹೇಳುತ್ತೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಯೋಹಾನ 14:26 ನೀವು ಅಜ್ಞಾನದಿಂದ ಬರಬೇಕಾದ್ರೆ ಹೊರಬರಬೇಕಾದ್ರೆ ಪವಿತ್ರಾತ್ಮ ದೇವರ ಸಹಾಯ ಬೇಕು. ಇವತ್ತು ನಾವು ಪವಿತ್ರಾತ್ಮ ದೇವರನ್ನ ತುಂಬಾ ಇದಾಗ ಕಾಣ್ತೇವೆ. ಅವರಿಲ್ಲದೆ ನೀವು ಜೀವಿತವನ್ನು ಕಟ್ಕೊಳ್ಳೋದು ಸಾಧ್ಯನೇ ಇಲ್ಲ, ಕಟ್ಕೊಳ್ಳೋದು ಸಾಧ್ಯನೇ ಪ್ರಿಯರೇ. ಅವರು ನಮ್ಮ ಜೀವಿತದಲ್ಲಿ ಇರಬೇಕು, ಎಲ್ಲವನ್ನ ಕ್ರಮಪಡಿಸ್ತಾರೆ ಸ್ವಾಮಿ ಯಾರು ಅಂತ ನಮ್ಮನ್ನು ತೋರಿಸ್ಕೊಡ್ತಾರೆ. ಯೇಸು ಸ್ವಾಮಿ ಏನು, ಅವ್ರ ಸಾಮರ್ಥ್ಯ ಏನು ತೋರಿಸ್ಕೊಡ್ತಾರೆ. ಅವರಿಗೆ ಆವಿಯಾದ ನಮಗೆ ಹಲ್ಲೆಲೂಯ್ಯ.
ரோமா 8:14 ரோமன்ஸ் 8:14 சேஸ் ரோமர் புத்தகத்திலே 8:16 சொல்லுகிறது யார் யாரு தேவர் ஆத்மனிந்த நடுசல்படுத்தாரோ அவர் தேவர மக்கள் நம் தேவனுடைய பிள்ளைகளாக இருக்க வேண்டும் என்று ஆவியானவர் தாமே நம்பிய ஆவியோடு கூட சாட்சி கொடுக்கிறார் ஹல்லேலூயா 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 என் கூத்திர ஒவ்வொரு தேவர மக்களோ இது யார் யார் நம்புகிறோ அவர் எல்லாம் தேவர மக்களோ இந்த புத்தகத்தை இதுல ஒழகே வருதிரோதனோ அதன் தகுதிக்கொண்டு தம் ஜீவிதமனை கட்டுக்கோத்தீவல்ல நாவு அவரு தேவர மக்களோ வார்த்தையின்படி நம்முடைய வாழ்க்கையை அமைத்துக் கொள்கிறவர்கள் தேவ பிள்ளைகள் ಯಾಕೆ ನನ್ನ ಅದ್ಭುತ ನನಗೆ ಆಗ್ತಾ ಇಲ್ಲ ನಡೆಯುತ್ತಿಲ್ಲ ಅಜ್ಞಾನವಿರುವುದರಿಂದ ಅಜ್ಞಾನ ಇಲ್ಲ ಇಲ್ಲ ಸುಲಭ ಅಂತವ್ರು ಏನ್ ಗೊತ್ತಾ ಸುಲಭವಾಗಿ ಯಾರೇ ಏನ್ ಹೇಳುದು ನಂಬಿಡ್ತೀರ ಅರಿವಿಲ್ಲದವರು ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಯಾರೇ ವಚನಗಳು ಹೇಳೋದು ಅದನ್ನ ಬರ್ಕೊಂಡು ಮನೆಗೆ ಹೋಗಿ ಒಂದ್ಸಲಿ ಪರೀಕ್ಷೆ ಮಾಡ್ಬೇಕು ಯಾರು ಎಣ್ಣೆಸನ್ನಾಳು ಅದೇ ಎಳಿ ಒಳಿತುಕೊಂಡು ವೀಟಲ ಹೋಗಿ ಅದು ವೇದಾತ್ಮತವರು ಒಪ್ಪಿಟ್ಟು ಪಾರ್ಕೇ ಹಲ್ಲೆಲೂಯಾ ಸ್ವಾಮಿ ಇವತ್ತು ಏನ್ ಹೇಳ್ತಾರೆ ಗೊತ್ತಾ ಓಸಿಯ 4:6 ಓಸಿಯ ದೇವದರ್ಶಿ ಪುಸ್ತಕ 4:6 ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಈ ಜನರು ಅರಿವಿಲ್ಲಾಮೆಯಾಳೆ ಸಂಗಾರಮಾಗಿರಾಗಲಿ ನಾನು ಹೇಳ ಇವತ್ತು ಸ್ವಾಮಿ ನಿಮಗೆ ಹೇರಾಳವಾದ ಜ್ಞಾನ ಕೊಡಲ್ಪಡಲಿ ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಕಟ್ಟಬೇಕು ನಮ್ಮ ಸಂಸಾರವನ್ನು ಯೇಸುವಿನ ನಾಮದಲ್ಲಿ ಯಾವ ತರ ಕಟ್ಟಬೇಕು ಯಾವ ರೀತಿ ಸ್ಟ್ರಾಂಗ್ ಆಗಿ ಕ್ರೈಸ್ತರಾಗಿ ನಾವು ಜೀವಿಸಬೇಕು ನಾವು ಕ್ರೈಸ್ತರು ಅಂತ ಹೇಳ್ಬಿಟ್ಟು ಲೋಕದ ಪ್ರಕಾರ ಜೀವಿಸೋರಲ್ಲ ಕ್ರಿಸ್ತನ ಪ್ರಕಾರ ಜೀವಿಸೋರು ನಾವು ಅಜ್ಞಾನವೆಂಬುದು ಪಾಪ ರೀ ನಿಮ್ಮ ಹತ್ರ ಬೈಬಲ್ ಇಲ್ಲ ಅಂದ್ರೆ ಅದು ಅದು ಬೇರೆ ನಿಮ್ಮ ಹತ್ರ ಬೈಬಲ್ ಇದ್ದು ನೀವು ಅಜ್ಞಾನರಾಗಿದ್ದೀರ ಅದು ಪಾಪ ಹಲ್ಲೆಲೂಯಾ ನಾನು ಹೇಳ್ತೀನಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ ಇವತ್ತು ಅದಕ್ಕೆ ಸ್ಟ್ಯಾಂಡ್ ಆಗಿದ್ದೀನಿ ಸ್ಟ್ರಾಂಗ್ ಆ ಬಂಡೆ ಮೇಲೆ ನನ್ನ ಆತ್ಮಿಕ ಜೀವಿತವನ್ನು ಕಟ್ಟಿದ್ದೇನೆ ಯಾವ ಸೈತಾನ ತಂತ್ರಗಳಾಗಲಿ ಯಾವ ಕ್ರಿಯೆಗಳಾಗಲಿ ಮನುಷ್ಯನ ಆಲೋಚನೆಗಳಾಗಲಿ ನಾನು ನನ್ನ ಶೇಕ್ ಮಾಡಕ್ಕಾಗಲ್ಲ ಕೂತಿರ ನೀವು ಒಬ್ಬೊಬ್ಬರು ದೇವರ ವಚನದ ಪ್ರಕಾರ ನೀವು ನಿಮ್ಮ ಆತ್ಮಿಕ ಜೀವಿತವನ್ನು ಮನೆಯ ಜೀವಿತವನ್ನು ಕಟ್ ನೋಡಿ ಯಾರು ನಿಮ್ಮನ್ನು ಶೇಕ್ ಮಾಡಕ್ಕಾಗಲ್ಲ ಅಕಸ್ಮಾತ್ ನೀವು ಗಾಬರಿ ಗಲಿಬಿಲಿ ಕದಲ್ತಾ ಇದ್ದೀರಾ ಅಂದ್ರೆ ನಿಮ್ಮ ವಿಶ್ವಾಸ ದೇವರ ವಚನದ ಮೇಲಿಲ್ಲ ಯಾಕೆ ನನ್ನ ಅದ್ಭುತ ನನಗೆ ಆಗ್ತಾ ಇಲ್ಲಪ್ಪ ಅಜ್ಞಾನವಾಗಿರುವುದು ಮೊದಲನೇ ಕಾರ್ಯ ಎರಡನೇ ಕಾರ್ಯ ಅಪನಂಬಿಕೆ ಅನ್ಬಿಲೀಫ್ ಅವಿಶ್ವಾಸ ವಚನ ಜೀವವುಳ್ಳ ವಚನವನ್ನು ಇಟ್ಟುಕೊಂಡು ಕೈಯಲ್ಲಿ ಇಟ್ಟುಕೊಂಡು ಎಲ್ಲ ಹುಡುತಾ ಇರ್ತೀವಿ ಊರೆಲ್ಲ ಇಲ್ಲದೆ ನಿಮ್ಮ ಮಿರಾಕಲ್ ನಿಮ್ಮ ಮನೆಯಲ್ಲೇ ಇದೆ ಅದನ್ನ ನೋಡಿದ್ದೀರಾ ಅದನ್ನ ಕೇಳಿದ್ದೀರಾ ಅದನ್ನ ಮುಟ್ಟು ನೋಡಿದ್ದೀರಾ ಆದ್ರೂ ಅಪ್ಪ ನಮಗೆ ಅಪನಂಬಿಕೆ ಬರೋದು ಯಾರಿಂದ ಗೊತ್ತಾ ಸ್ವಾಮಿಯಿಂದಲ್ಲ ಅವಿಶ್ವಾಸ ನಿಮ್ಮ ಅಪನಂಬಿಕೆಯಲ್ಲಿ ಇರಿಸೋದೇ ಆತ ಅವನ ಶತ್ರುವಿನ ತಂತ್ರ ಅವಿಶ್ವಾಸ ಇಬ್ರಿಯ 11:6 ಹೇಳುತ್ತೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ನೀವು ಈ ಸ್ಥಳಕ್ಕೆ ಏನಕ್ಕೆ ಬಂದಿದ್ದೀರಲ್ಲ ನಂಬಿಕೆಯಿಂದ ಕರೆಕ್ಟ್ ಅನಪ್ಪ ಈ ಸ್ಥಳಕ್ಕೆ ನೀವು ಬಂದು ಕೂತಿರೋದ್ರೆ ನಂಬಿಕೆಯಲ್ಲಿ ಏನೋ ಇಲ್ಲಿ ಬಂದ್ರೆ ಸ್ವಾಮಿ ನನಗೆ ಮಾಡ್ತಾರೆ ವಿಶ್ವಾಸ
ನೀವೇನಾದ್ರೂ ಈ ಸ್ಥಳಕ್ಕೆ ಒಬ್ಬ ದೇವ ಸೇವಕರನ್ನಾಗ್ಲಿ ನಮ್ಮನ್ನ ನೋಡಕ್ಕೆ ನೀವು ಬಂದಿದ್ರೆ ಖಂಡಿತ ನಿಮ್ಮ ಅದ್ಭುತನ ಮಿಸ್ ಮಾಡ್ಕೊಳ್ತೀವಿ. ಆ ದೇವ ಸೇವಕರು ಯಾರು ಆರಾಧನೆ ಮಾಡ್ತಾರ, ಆರಾಧನೆ ದೇವರು ಯಾರು ಅವನು ನೋಡಕ್ ಬಂದಿದ್ರೆ ನಿಮ್ಮ ಅದ್ಭುತಕ್ಕೆ ನೀವು ಬಾಗುತ್ತೀರಿ. ಇಬ್ರಿಯ 3:12 ಓದನ. ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಜೀವನುಳ್ಳ ದೇವರನ್ನು ಬಿಟ್ಟು ವಿಳಗುಗಿರ ಅವಿಶ್ವಾಸ ಕೊಳ್ಳಾದ ಹೃದಯೋ ನಮಕ್ಕುಳ್ಳ ಇರಕೂಡಾದೆ ಎಂದು ಎಚ್ಚರಿಕೆಯಾಗಿದೆ. ಸ್ವಾಮಿಗೆ ಬಂದಾಯ್ತು, ಬಂದು ಬಿಟ್ಟು ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿಕೊಂಡಾಯ್ತು, ಸ್ವಂತ ರಕ್ಷಕರಾಗಿ ಏಚ್ಚಿಕೊಂಡು ಇವ ಬದುಕಿದ್ರು ಆತನೇ ಸತ್ತರು ಆತನೇ ಆಗಿರಬೇಕು. ನಾವು ಇಪ್ಪ ವಾಳ್ದಾಳು ಮರಿತಾಳು ಅವರಿಗಾಗುತ್ತ. ನೀವು ಆ ರೀತಿಯ ಜೀವಿಸ್ ನೋಡಿ ಸ್ವಾಮಿ, ಎಲ್ಲಾ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೋಣ. ನಾನು ಅನೇಕ ಸರಿ ಸ್ಥಳದಲ್ಲಿ ನನ್ನ ಸಾಕ್ಷಿ ಹೇಳ್ತಾ ಬಂದಿದ್ದೆ, ನಾನು ಏನಾದ್ರೂ ನನ್ನ ಲೈಫ್ ಅಲ್ಲಿ, ಯಾಕಂದ್ರೆ ನಾವು ಹಿಂದೂ ಕುಟುಂಬದ ಗೌಡ ಜನಾಂಗದಿಂದ ಬಂದಿರೋದ್ರಿಂದ ತುಂಬಾ ಹೋರಾಟ ಲೋಕದ ಪ್ರಕಾರ. ನಾನು ಜೀವಿಸ್ಬೇಕಾದ್ರೆ ಕುಡಿಬೇಕಾರೆ ಮಜಾ ಮಾಡ್ಬೇಕಾರೆ ಎಲ್ಲ ಮಾಡ್ಬೇಕಾರೆ ನನ್ನ ಹೆತ್ತ ತಾಯಿ ನನ್ನನ್ನ ಮಗ ಅಂದ್ರು. ಅದೇ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಂಡು ಅದನ್ನೆಲ್ಲ ಬಿಟ್ಟು ಒಳ್ಳೆತದನ್ನು ನಡಿಬೇಕಾದ್ರೆ ನನ್ನ ತಾಯಿ ಅಂದ್ರು ನೀ ನನ್ನ ಮಗ ಅಲ್ಲ. ಹೆಂಗಿದೆ ನೋಡ್ರಿ, ಆ ವೈರಾಗ್ಯದಲ್ಲಿ ಜೀವಿಸಿ. ನಿಮ್ಮ ಅದ್ಭುತ ನೀವು ಪಡ್ಕೋಬೇಕು ಅಂದ್ರೆ ಆ ವೈರಾಗ್ಯದಲ್ಲಿ ಜೀವಿಸಿ. ನಿಮ್ಮಪ್ಪ ಯೇಸು ಸ್ವಾಮಿನ ಅಂದ್ರೆ ನಮ್ಮಪ್ಪ ಯೇಸು ಸ್ವಾಮಿನ ಯಾವತ್ತು ಕೆಳಗಿಳಿಸಬೇಡಿ. ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಖಂಡಿತ ಹೇಳ್ತೀನಿ, ಸಾಯ ಪರಿಸ್ಥಿತಿಯಲ್ಲೂ ನೀವು ಅವನು ಬಿಟ್ಕೊಡ್ಬೇಡಿ. ನೋಡಿ ಅದ್ಭುತ ಜರುಗತ ಅಸ್ತವ. ಯಾಕಂದ್ರೆ ಜೀಸಸ್ ಇಸ್ ಕಾಸ್ಟ್ಲಿ ರೀ. ಯೇಸು ಸ್ವಾಮಿ ತುಂಬಾ ಬೆಲೆ ಉಳ್ಳವನು, ಆಟ ಆಡಕ್ ಆಗಲ್ಲ ಅವನ ಮುಂದೆ. ಯಾಕಂದ್ರೆ ನಮ್ಮೆಲ್ಲರ ಹೃದಯವನ್ನು ಬಲ್ಲಾತನವನು. ನಿಮ್ಮ ಅದ್ಭುತಕ್ಕೆ ತಡೆ ನೀವೇ. ಅದ್ಭುತಗಳಿಗೆ ತಡೆ ನಾವುಗಳು. ನಾನು ಹೇಳ್ಕೊತೀನಿ, ನನ್ನ ಅದ್ಭುತಕ್ಕೆ ತಡೆ ನಾನೇ ಆಗ್ತೀನಿ. ಆ ಕೆಟ್ಟ ಹೃದಯ ಇರಬಾರ್ದು ಅಂತ ಹೇಳುತ್ತೆ. ನಿಮ್ಮ ಹೃದಯ ಇವತ್ತು ನಿಮ್ಮ ಹೃದಯ ಮಾಡ್ಕೊಡ್ಬೇಕು. ಇವತ್ತು ಚೇಂಜ್ ಮಾಡ್ಕೊಳ್ಳೋಣ. ನಾನು ಹೇಳ ನಾವ್ ಯಾರು ಪರ್ಫೆಕ್ಟ್ ಇಲ್ಲ ರೀ. ಯಾರೇ ಸರಿಯಾದ ಇಲ್ಲಿ ಯಾರಾದ್ರೂ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಯಾರಾದ್ರು ಕೈ ಎತ್ತಿ. ಕೈ ಎತ್ತಿ. ಅಕಸ್ಮಾತ್ ನೀವೇನ ಎತ್ಬಿಟ್ರೆ ಯೇಸು ಸ್ವಾಮಿ ಮೋಸಗಾರ ಆಗ್ತಾರೆ. ಈ ಪ್ರಪಂಚ ಏನಿದೆಯೋ, ಭೂಮಿ ಏನಿದೆಯೋ, ಮನುಷ್ಯ ಜನ್ಮ ಏನಿದೆಯೋ, ಅದ್ರಲ್ಲಿ ಯಾವ ಒಬ್ಬ ನೀತಿವಂತನು ಇಲ್ಲ. ಅದರೊಬ್ಬನೇ ನೀತಿವಂತನಾಗಿರುವವನು. ಆ ಸಿರಿವೆಯಲ್ಲಿ ಚೆಲ್ಲಿದ ರಕ್ತ ಇವತ್ತು ನಮ್ಮನ್ನ ತೊಳೆದು ನಮ್ಮನ್ನ ನೀತಿವಂತನಾಗಿ ನೀತಿವಂತಳಾಗಿ ನಿಮ್ಮನ್ನು ನಮ್ಮನ್ನು ಮಾಡಿದೆ. ಹಲಲೂಯ್ಯ ಹಲಲೂಯ್ಯ. ಎರಡನೇ ಕಾರ್ಯ, ನಿಮ್ಮ ಅದ್ಭುತಕ್ಕೆ ತಡೆ ಅಪನಂಬಿಕೆ, ಅನ್ಬಿಲೀಫ್. ಮೂರನೇ ಕಾರ್ಯ, ಯಾಕಂದ್ರೆ ಬೇಗ ಹೋಗಿ ಪ್ರೇಯರ್ ಮಾಡುವ. ಮೂರನೇ ಕಾರ್ಯ, ಅರಿಕೆ ಮಾಡದಂತ ಪಾಪಗಳು, ಅನ್ಕನ್ಫೆಸ್ ಸಿನ್ಸ್. ಕೆಲವು ಸಲ ನಾವೇನ್ ಮಾಡ್ತೀವಿ, ಕೆಲವು ಮಾಡಿರ್ತೀವಿ, ಇಲ್ಲ ಅಂತ ಅದನ್ನ ಮರೆತುಬಿಟ್ಟು ಬಿಟ್ಬಿಟ್ಟಿರ್ತೀವಿ. ಜ್ಞಾನೋಕ್ತಿಗಳು 28:13, ಪ್ರೋವರ್ಬ್ಸ್ 28:13 ಓದುವ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು.
தமிழ் பாவத்தை அறிக்கை பாவத்தை மூடி மறைக்கிறவன் அவன் வாழ்வடையாது, அறிக்கை செய்து விட்டு விடுகிறவனோ அவன் ஜீவனை பெற்றுக் கொள்கிறான். ஹல்லேலூயா. நம்ம மூரனே நம்ம அற்புதத்துக்கு தடை நிலை அன்பு அப்பநம்பிக்கை. மூன்றாவது நம்முடைய அற்புதங்களுக்கு தடை நாம் அவிசுவாசமாக இருக்கிறோம். ஹல்லேலூயா. ಇವತ್ತು ಏನೇ ಇರ್ಬೋದು ನಾನು ಹೇಳ, ಇವತ್ತಿನ ಎಷ್ಟು ಜನಕ್ಕೆ ನಿಮ್ಮ ಮಿರಾಕಲ್ ಡೋರ್ ಓಪನ್ ಆಗ್ಬೇಕು ಅಂತ ಇಲ್ಲಿ ಬಂದಿದ್ದೀರಾ? ನಾನು ಹೇಳ, ನೀವು ಯಾರು ಸುಮ್ಮನೆ ಬಂದಿಲ್ಲ ಇವತ್ತು, ನಿಮ್ಗೆ ಏನೋ ಒಂದು ಏನು ಇದೆ ಸ್ವಾಮಿ, ಅದು ಬೇಕು ಅಂತ ಸ್ಥಳಕ್ಕೆ ನೀವು ಬಂದಿರೋ. ನೋಡಿ, ಅವ್ರ ಹತ್ರ ಬರೋರ್ಗೆ ಯಾವ ಬರ್ತಾರಲ್ಲ ಸ್ವಾಮಿ ಹತ್ರ, ಯೇಸು ಹತ್ರ ಬರ್ತಾರಲ್ಲ ಸ್ವಾಮಿ, ಯಾವ್ದು ತಳ್ಳೋದಿಲ್ಲ. ಅವ್ರು ನೀವ್ ಇಲ್ಲಿ ಬರೋದು ಗೊತ್ತು, ಇವತ್ತು ನೀವು ಬಿಡುಗಡೆ ಹೊಂದ್ಕೊಳ್ಳೋದು ಅವ್ರಿಗೆ ಗೊತ್ತು. ಹಾಲೆಲೂಯಾ. ಒಂದು ಯೋಹಾನ 1:7 1:7 ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತೆ. ಅವರುಡಿಯ ಕುಮಾರನ ಯೇಸು ಕ್ರಿಸ್ತನ ರಕ್ತ ನೋಡಿ ಸಕಲ ಪಾಪಗಳಿಗೂ ಕಣ್ಣಿಗೆ ನಮಗೆ ಶುದ್ಧ ಮಾಡುತ್ತೆ. ಏನ್ ಮಾಡುತ್ತೆ? ತೊಳೆದು ಶುದ್ಧಿ ಮಾಡುತ್ತೆ. ನಾನು ಕನ್ನಡ ಓದಬೇಕಾದ್ರೆ ಸೆಕೆಂಡ್ ಪಾರ್ಟ್ ಇಂದ ಓದೆ. ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತೆ. ನಾನು ಹೇಳ, ಅದು ಆ ಪೋರ್ಷನ್ ಮಾತ್ರ ನೀವು ತೆಗೆದುಕೊಂಡ್ರೆ ಖಂಡಿತ ಆತನ ರಕ್ತ ತೊಳೆಯಲ್ಲ ರೀ. ಯೇಸುವಿನ ರಕ್ತ ನನ್ನ ಎಲ್ಲ ಪಾಪಗಳು ತೊಳೆದು ಬಿಡುತ್ತೆ ಅಂತ ಹೇಳಿದ ತಕ್ಷಣ ತೊಳೆದು ಬಿಡಲ್ಲ. ಆ ಮೇಲಿನ ವಚನ ಅದರಲ್ಲಿ 7 ಮೇಲೆ ಹೇಳುತ್ತೆ, ನೀ ಬೆಳಕಿನಲ್ಲಿ ಇರಬೇಕು, ಒಬ್ಬರಿಗೊಬ್ಬ ಐಕ್ಯವಾಗಿರ್ಬೇಕು, ಸಮಾಧಾನದಿಂದ ಇರಬೇಕು. ಆ ಸಮಯದಲ್ಲಿ ಮಾತ್ರ ಯೇಸುವಿನ ರಕ್ತ ಪವರ್ಫುಲ್ ಆಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ. ಎಷ್ಟು ಜನಕ್ಕೆ ದೇವ್ ಸ್ವಾಮಿ ನನ್ನ ಹತ್ರ ಮಾತನಾಡ್ತಾರೆ ಅಂತ ಕೈ ಒಪ್ಪಿಕೊಡ್ತೀರಿ? ಯಾಕೆ ಗೊತ್ತಾ, ನಿಮ್ಮ ಹತ್ರ ಮಾತನಾಡ್ತಾ ಇದಾರೆ ಅಂದ್ರೆ ಇವತ್ತು ನಿಮ್ಮ ಅದ್ಭುತದ ಡೋರ್ ಓಪನ್ ಆಗತ್ತೆ ಅಂತ. ಆಗಲೇ ಆ ಡೋರ್ಸ್, ಆ ಬಾಗಿಲುಗಳು ಏನ ಆಗಿದೆ ಗೊತ್ತಾ, ಓಪನ್ ಆಗ್ತಾ ಇದೆ. ವಚನ ನೀವು ಕೇಳ್ತಾ ಇರ್ಬೇಕಾದ್ರೆ, ದೇವರ ವಚನ ಕೇಳ್ಬೇಕಾದ್ರೆ ಪವಿತ್ರಾತ್ಮ ದೇವರು ನಿಮ್ಮ ಹೃದಯದ ಬಾಗಿಲನ್ನು ತೆರೀತಾ ಇದಾರೆ. ಯಾಕಂದ್ರೆ ಆ ಮಿರಾಕಲ್ ಒಳಗೆ ನೀವು ಪ್ರವೇಶ ಮಾಡಬಹುದು. ಇವತ್ತು ಇವತ್ತು ನೀವು ಮಾಡೋ ಕೆಲಸ ಏನಂದ್ರೆ, ನಿಮ್ಮ ರಹಸ್ಯ ಪಾಪಗಳನ್ನು ಅರಿಕೆ ಮಾಡೋದಾಗಿ. ಈ ರಹಸ್ಯ ಪಾಪಗಳು ಇರೋದ್ರಿಂದ ನಿಮ್ಮ ಮಿರಾಕಲ್ ಗೆ ತಡೆ, ಅದ್ಭುತಕ್ಕೆ ತಡೆ. ನಿಮ್ಮ ಜೀವಿತದಲ್ಲಿ ಬಂದಿರುವಂತ ಕ್ವಶನ್ ಮಾರ್ಕ್ ಇವತ್ತು ಎತ್ತಲ್ಪಡಬೇಕು. ರಹಸ್ಯ ಪಾಪಗಳು ಅಂದ್ರೆ ಏನು ಗೊತ್ತಾ, ಯಾರು ನೋಡದೆ ಮಾಡ್ತಾ ಇದೀವಿ ಅನ್ನೋದು ಪಾಪಗಳು. ನೀವು ನಿಮ್ಮ ತಂದೆ ತಾಯಿ, ನಿಮ್ಮ ಯಜಮಾನರು, ನಿಮ್ಮ ಹೆಂಡತಿ, ಬೇರೆ ಯಾರ ಸಂಬಂಧಿಕರನ್ನು ಬಿಟ್ಟು ನೀವು ಮಾಡ್ಬೋದು, ಆದ್ರೆ ದೇವರಾದವನು ನಿಮ್ಮನ್ನು ನೋಡ್ತಾ ಇರ್ತೇನೆ. ಯೇಸು ಸ್ವಾಮಿ ಬಂದು ಇಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರದು ಹೇಳ್ಕೊಂಡು ಹೋಗ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಫಸ್ಟ್ ರಹಸ್ಯ ಪಾಪಗಳನ್ನು, ಕೆಟ್ಟ ಕೆಟ್ಟ ಚಟಗಳನ್ನು ಅರಿಕೆ ಮಾಡಿ. ಕೆಟ್ಟ ಚಟಗಳು, ಕೆಲವು ಸಲ ಇದು ಏನಾಗುತ್ತೆ ಅಂದ್ರೆ ನಿಮ್ಮ ಮಿರಾಕಲ್ ಡೋಸ್ ನ ಮುಚ್ಚತ್ತೆ. ಮೂರನೇದು ಕೆಟ್ಟ ಸ್ನೇಹವನ್ನು ಅರಿಕೆ ಮಾಡಿ. ಬೇಡದಿರು, ನೀವು ಕ್ರೈಸ್ತರಾಗಿ ಬೇಡದಿರೋ ಸಂಬಂಧಗಳು ಇಟ್ಕೊಂಡಿರ್ತೀರ, ಫ್ರೆಂಡ್ಶಿಪ್, ಅದನ್ನೆಲ್ಲ ಕಟ್ ಮಾಡಿ. ಅದರಿಂದ ನಿಮ್ಮ ಆತ್ಮಿಕ ಜೀವಿತ ಕೆಡ್ತಾ ಇದೆ. ಸಭಾ ಐಕ್ಯ ಮಿಸ್ ಆಗ್ತಾ ಇದೆ, ಸಭಾ ಐಕ್ಯ ಮಿಸ್ ಆಗ್ತಾ ಇದೆ. ಎಲ್ಲವನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದೀರಾ, ಕೆಲವರು ದೂರ ಹೋಗ್ಬಿಟ್ಟಿದ್ದೀರಾ. ಇವತ್ತು ಅರಿಕೆ ಮಾಡ್ಬೇಕಾದ್ರೆ ಸ್ವಾಮಿ ಹೃದಯದ ಹತ್ರ ಬರೋರಾಗಿ ನೆಕ್ಸ್ಟ್ 4 ಕಾರ್ಯ. ಇದು ಇಂಪಾರ್ಟೆಂಟ್ ಪ್ರೇಯರ್, ಮುಖ್ಯವಾದ ಅಂಶ. ಇದು ಹೇಳಿ ಪ್ರಾರ್ಥನೆ ಮಾಡುವ. ಇಲ್ಲಿ ಸುಳ್ಳಿ ನಾನು ಜಪಿಕೆ
ಇದು ಇಂಪಾರ್ಟೆಂಟ್, ತುಂಬಾ ಮುಖ್ಯ. ನಿಮ್ಮ ಮಿರಾಕಲ್ಗೆ ತಡೆ ಇರೋದಿದೆ, ನೀವು ಅನೇಕ ಸಲ ಕ್ವಶನ್ ಹಾಕೊಂಡಿದ್ದೀರಲ್ಲ, ಯಾಕೆ ಎಲ್ಲಾರ್ಗು ಆಗ್ತದೆ, ನನಗೆ ಮಿರಾಕಲ್ ಆಗ್ತದೆ. ಈ ಒಂದು ಕಾರ್ಯ ನಿಮ್ಮ ಜೀವಿತದಲ್ಲಿ, ನನ್ನ ಕಾರ್ಯದಲ್ಲಿ ಇದ್ರೆ, ನನ್ನ ಜೀವಿತದಲ್ಲಿ ಇದ್ರೆ, ಖಂಡಿತ ಮಿರಾಕಲ್ ಕ್ಷಮಿಸದೇ ಇರೋದು, ಕ್ಷಮಿಸದೇ ಇರೋದು ಮನ್ನಿಕೆ ಮುಡಿಯಾದ ತನ್ನೆ, ಅನ್ಫರ್ಗಿವ್ನೆಸ್, ಮನ್ನಿಕೆ ಮುಡಿಯಾದ ತನ್ನೆ. ಸತ್ರು ನನ್ ಕ್ಷಮಿಸಲ್ಲ ಅವಳನ್ನ, ನಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ರೆ ಸತ್ರು ಅವನ ಕ್ಷಮಿಸಲ್ಲ. ಏಕ ವಚನದಲ್ಲಿ ತಂದೆ ಮಾತಾಡೋದು, ಕೆಲಸ ಸಿಸ್ಟರ್ ಮದುವೆ ಆಗಿರೋ ಸಿಸ್ಟರ್ಸ್ ಅವರು ಹಂಗೆ ತಮ್ಮ ಯಜಮಾನರಿಗೆ ಮಾತಾಡೋದು. ಕಲ್ಯಾಣ ಮದುವೆ ಆಗ್ಬಿಟ್ಟು ನನ್ನ ಹಾಳಾಗ್ಬಿಟ್ಟೆ ಅಂತ ಇವ್ರು ಯಾರು? ಯೇಸು ಸ್ವಾಮಿ ನಂಬಿರೋರು, ದೀಕ್ಷಾ ಸ್ನಾನ ತೆಗೆದುಕೊಂಡಿರೋರು, ಭಾನುವಾರ ಆರಾಧನೆ ಮಾಡೋರು, ನವಮಾನ ಭಾಷೆಗಳಲ್ಲಿ ಮಾತನಾಡೋದು. ಅರ್ಕೆ ಮಾಡಬೇಕು, ಒಪ್ಪುಕೊಡುಗೆ ನೀವು ಅರ್ಕೆ ಮಾಡ್ಬೇಕಾದ್ರೆ ಮಿರಾಕಲ್ ರಿಸೀವ್ ಮಾಡ್ತೀರಿ. ಇವೆಲ್ಲ ನಿಮಗೆ ತಡೆರಿ, ಈ ತಡೆಯಿಂದಾನೆ ನೀವು ಇನ್ನೂ ನಾನು ಹೇಳ, ಕ್ರೈಸ್ತ ಮಕ್ಕಳು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಆಗಿರ್ಬೇಕು, ಆತ್ಮಿಕ ಮಟ್ಟದಲ್ಲಿ ಅಭಿವೃದ್ಧಿ ಆಗಿರ್ಬೇಕು, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಿರ್ಬೇಕು, ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ನೀವು ಅಭಿವೃದ್ಧಿ ಆಗಿರ್ಬೇಕು. ಇದೆಲ್ಲ ಆಗ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಏನೋ ರಾಂಗ್ ಅಂತ. ಕ್ರಿಸ್ತಿಯ ಜೀವಿತ ಅಲ್ವೇ ಇಲ್ಲ, ಕ್ರಿಸ್ತವ ವಾಳ್ಕೆಯೇ ಇಲ್ಲ. ಕ್ರಿಸ್ತಿಯ ಜೀವಿತಕ್ಕೆ ಮೊದಲನೇ ಫೌಂಡೇಶನ್ ಹೇಳಿ, ಕ್ರಿಸ್ತವ ವಾಳ್ಕೆಯಲ್ಲಿ ಅಡಿಪಡೆ ಇಲ್ಲದ್ರೀಮ, ಅಡಿಪಾಯ, ಮೊದಲನೇ ಅಡಿಪಾಯ ಯಾವುದು? ಅಡಿಪಡೆಯೇ ಇಲ್ಲದ್ರೀಮ, ಪ್ರೀತಿ, ಲವ್, ಅನ್ಬಿರುಕ ಇದೆಯಾ? ಅನ್ಬಿರುಕ ನಿಜ ಹೇಳ್ತೀನಿ, ಆ ಪ್ರೀತಿ ಇದ್ರೆ ನೀವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕ್ಷಮಿಸದಂತೆ ನಾವು ನಮ್ಮವ್ರನ್ನ ಕ್ಷಮಿಸ್ತೇವೆ. ಯೇಸು ನಮ್ಮ ಎಪ್ಪಡಿ ಮನ್ನಿಸಾರೋ ಮಚ್ಚಬೇಕು ನಮಗೆ ಎದುರಾದ ಸೇವೆಯಲ್ಲಿ ಮಾಡಿ. ನನ್ನ ಜೀವಿತನ ತೆಗೆದುಕೊಳ್ಳಿ, ನಾನು ನನ್ನ ತಾಯಿನ ಕ್ಷಮಿಸಿರ್ಲಿಲ್ಲ, ನನ್ನ ತಂಗಿನ ಕ್ಷಮಿಸಿರ್ಲಿಲ್ಲ, ಅದು ನಾನು ತಪ್ಪು ಅಂತ ತಿಳ್ಕೊಂಡಿರ್ಲಿಲ್ಲ, ಅದು ತಪ್ಪು ಅಂತ ನಾನು ತಿಳ್ಕೊಳ್ಳಿಲ್ಲ. ನಾನು ಎಲ್ಲಿ ಸೇವೆಗೆ ಹೋಗಿ ದೊಡ್ಡ ದೊಡ್ಡ ಸೇವೆಗಳಿಗೆ ಹೋಗಿ ಬಂದವಳು, ಅದ್ಭುತ ಅತಿಶಯಗಳು ನಡೀತಾ ಇತ್ತು. ಅತಿಶಯ ಅದ್ಭುತ ಕಾರ್ಯಗಳು ನಾನು ನೋಡ್ದಾರದೆಲ್ಲ ನಡೀತಿತ್ತು. ನಾನು ಮಾತ್ರ ಉದ್ಧಾರ ಆಗ್ಲಿಲ್ಲ, ನನ್ನ ಹಣಕಾಸಿನ ಸ್ಥಿತಿ ಪ್ರತಿಯೊಂದು ಹಂಗೆ ಇದೆ. ಒಂದಿನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸ್ವಾಮಿ ನನ್ಗೆ ಹೇಳ್ತಾರೆ, ಯಾಕೆ ಅಂತ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೆ, ಲಾರ್ಡ್ ಯಾಕೆ ಎಲ್ಲಾ ಬ್ಲೆಸ್ ಆಗ್ತಾ ಇದೆ, ಇವಾಗ ನೀವ್ ಹೆಂಗ್ ಕೇಳ್ತಿದ್ರು ಹಂಗೆ ನಾನು ಕೇಳಿದ್ದೆ. ಸ್ವಾಮಿ ಹೇಳಿದ್ರೆ ಗೊತ್ತಾ, ನಿನ್ನ ಸತ್ತೋಗಿರೋ ತಾಯಿನ ಮತ್ತೆ ನಿನ್ನ ತಂಗಿನ ನೀನ್ ಕ್ಷಮಿಸದೇ ಇರೋದು. ಅದಕ್ಕೆ ನಿನ್ನ ಬ್ಲೆಸ್ಸಿಂಗ್ ತಡೆ ಆಗಿದೆ. ಸೈತಾನ ತಂತ್ರ ಏನ್ ಗೊತ್ತಾ, ಅನ್ಫರ್ಗಿವ್ಸ್ ನ ತಂದು ಹಾರ್ಬರ್ ಮಾಡ್ಬಿಡ್ತಾನೆ, ನಮ್ಮೊಳಗೆ ಹಾಕ್ಬಿಟ್ಟು ಅದನ್ನ ಕಟ್ ಹಾಕ್ಬಿಡ್ತಾನೆ, ನಾವು ಅದ್ರ ಕ್ಷಮಿಸದೇ ಇರಂಗ್ ಮಾಡ್ಬಿಡ್ತಾನೆ. ನಮ್ಮನ್ನ ಅದಲ್ಲೇ ಸಾಯಿಸ್ತಾ ಇರ್ತೇನೆ, ಬ್ಲೆಸ್ಸಿಂಗ್ ಆಗೋಲ್ಲ. ಯಾವಾಗ ಈ ಒಂದು ಬೆಳಕು ಲೈಟ್ ನನ್ನಲ್ಲಿ ಬಂತು, ಆವಾಗ ಪ್ರೇಯರ್ ಅಲ್ಲಿ ನನ್ನ ಸತ್ತೋಗಿದ್ರು, ನನ್ನ ತಾಯಿ ಇಲ್ಲ, ಆದ್ರೂ ನನ್ನ ತಾಯಿ ಸ್ವಾಮಿ ಹೇಳ್ದೆ, ನನ್ನ ತಾಯಿನ ಕ್ಷಮಿಸ್ತೀನಿ ಸ್ವಾಮಿ, ನನ್ನ ತಂಗಿನ ಕ್ಷಮಿಸ್ತೀನಿ ಅಂತ ಫೋನ್ ಮಾಡಿ ಮಾತಾಡ್ದೆ ಅವಳ ಹತ್ರ. ಅದೇನೇ ಆಗಿರ್ಬೋದು ಆಗೋಯ್ತು, ಆ ಗಲೀಜಿನ ಎಷ್ಟು ದಿನ ಹೃದಯದಲ್ಲಿ ಇಟ್ಕೊಂಡು ಓಡಾಡೋದ್ರಿ? ಒಂದು ನಿಮ್ಮಲ್ಲಿ ನನ್ನಲ್ಲಿ ಯೇಸು ಸ್ವಾಮಿ ಇರಬೇಕು, ಇಲ್ಲಾರ ಗಲೀಜ್ ಇರ್ಬೇಕು, ಎರಡನ್ನ ಇಟ್ಕೊಂಡು ಓಡಾಡಕ್ ಆಗಲ್ಲ. ಯಾವಾಗ ಅದಾಯ್ತು ಕಾರ್ಯ ನೀವು ನಂಬೋದಿಲ್ಲ,
ನಾನು ಬ್ಲೆಸ್ಸಿಂಗ್ ಆಗಕ್ ಸ್ಟಾರ್ಟ್ ಮಾಡಿದೆ, ನನ್ನ ಮಕ್ಕಳು ಬ್ಲೆಸ್ಸಿಂಗ್ ಆಗಕ್ ಸ್ಟಾರ್ಟ್ ಮಾಡಿದ್ರು, ಎಲ್ಲಾ ವಿಷಯದಲ್ಲಿ ಸ್ವಾಮಿ ನಮ್ಮನ್ನ ಏನ್ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಬಂದ್ರು. ಯಾಕೆ ನನ್ಗೆ ಅದ್ಭುತ ಆಗ್ತಾ ಇಲ್ಲ ಅಂದ್ರೆ ಇದು ಒಂದ್ ತಡೆ, ನಾನು ಹೇಳ್ತೀನಿ ಸಿಸ್ಟರ್ಸ್, ಮದ್ವೆ ಆಗಿರೋರು, ಮದ್ವೆ ಆಗಿರೋ ನಿಮ್ಮ ಅತ್ತೆ ಮಾವಂದಿರನ್ನ ಕ್ಷಮಿಸಿ, ನಿಮ್ಮ ಯಜಮಾನರನ್ನ ಕ್ಷಮಿಸಿ, ನಿಮ್ಮ ಅಕ್ಕ ತಂಗಿಯರು ಯಾರಿದ್ದಾರೆ ಕ್ಷಮಿಸಿ, ನಿಮ್ಮ ಮಕ್ಕಳನ್ನ ಕ್ಷಮಿಸಿ, ಯಾರ್ಯಾರಿಗೆ ನೋವಾಗೋತರ ಮಾತಾಡ್ಬಿಟ್ಟು ಏನೋ ಆಗಿರುತ್ತೆ ಅದ್ ನೆನೆಸ್ಕೊಂಡು ಇವತ್ತು ನಿಮ್ ಮನೆಗೆ ಹೋಗಿ ಆ ಕಾರ್ಯ ಮಾಡಿ. ಯೇಸು ಸ್ವಾಮಿನೇ ಬಿಟ್ಟಿಲ್ಲ ಈ ಲೋಕ ಇನ್ ನಮ್ಮನ್ ಬಿಡತೇನ್ರಿ. ಎಷ್ಟು ಅರ್ಥ ಆಗ್ತದೆ? ಖಂಡಿತ ಹೇಳ್ತೇನೆ, ಈ ಕಾರ್ಯ ನೀವು ಮಾಡ್ಬೇಕಾದ್ರೆ, ಇಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಆ ಒಂದು ಇದನ್ನ ಏನ್ ಮಾಡ್ತಾರೆ, ಬ್ಯಾರಿಯರ್ನ ಬ್ರೇಕ್ ಮಾಡ್ತಾ ಇದ್ದೀರಿ. ನೋಡಿ ಇವತ್ತು ಏನೇನ್ ಬ್ಲಾಕ್ ಆಗಿದೆ ನಿಮ್ಮ ಜೀವಿತದಲ್ಲಿ, ಫೈನಾನ್ಸ್ ಆಗಿರ್ಬೋದು, ಪ್ರತಿ ಏನೇ ಇರ್ಬೋದು, ನಾನು ಹೇಳ್ತೀನಿ ನಿಮ್ಮ ಹೋರಾಟ ಏನೋ ಬರಬೇಕಾಗಿರುತ್ತೆ, ಎಲ್ಲೋ ಒಂದ್ ಕಡೆಯಿಂದ ಬರಬೇಕಿರುತ್ತೆ, ತಡೆ ಆಗ್ತಾ ಇರುತ್ತೆ, ಶತ್ರು ಅದ್ರ ಮೇಲೆ ಕೈ ಇಟ್ಟಿರ್ತಾನೆ. ನಾನು ಹೇಳ್ತೀನಿ ಯಾವಾಗ ಲಾಸ್ಟ್ ಪ್ರೇಯರ್ ನೀವು ಇದನ್ನ ಕನ್ಫೆಸ್ ಮಾಡ್ತಿರೋ, ಖಂಡಿತ ಹೇಳ್ತೀನಿ ಆ ಡೋರ್ಸ್ ಎಲ್ಲ ಓಪನ್ ಆಗಿ ಶುರು ಆಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ ಯಾರಾದ್ರೂ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಮಾರ್ಕ್ 11:25 ಮಾರ್ಕ್ 11:25 ಚೆಲ್ಲದೆ ಒಬ್ಬರು ಜೆವಿಕ್ಕುವೋ ಒಬ್ಬರ ಮೇಲೆ ವೆರುಪು ಕಸದಿಂದ ಅದೇ ಬಿಟ್ಟಿಟ್ಟು ಅದೇ ವಚನ 26 ಹೇಳುತ್ತೆ. ಅದೇ ಮಾರ್ಕ್ 11:26 ಸುಳ್ಳದೆ ಪರೀಕ್ಷಿಸಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳು ನಿಮಗೆ ಕ್ಷಮಿಸು. ಇವಾಗ ನೀವು ಕ್ಷಮಿಸ್ತಿರಲ್ಲ ಅದು ಎಮೋಷನ್ ಅಲ್ಲ, ಎಮೋಷನ್ಗೆ ಹೋಗೋದಲ್ಲ, ನಿಜಸ್ತರ ನೀವು ನಾನು ಕ್ಷಮಿಸ್ತಾ ಇದ್ದೀನಿ. ಕ್ಷಮಿಸುವುದು ಅರ್ಥ ಏನು ಗೊತ್ತಾ, ಇವತ್ತು ಡಿಸಿಷನ್ ನಿರ್ಧಾರ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸಿದ್ಧರಾಗಿರಿ, ಯಾಕಂದ್ರೆ ನಿಮ್ಮನ್ನ ಅದರಿಂದ ಹೊರತರಕ್ಕೆ ಶಕ್ತನಾದ ದೇವರು ನಿಮ್ಮ ಮಧ್ಯದಲ್ಲಿದ್ದಾರೆ. ನಾಲ್ಕು ಕಾರ್ಯಗಳನ್ನು ಕೇಳಿದ್ದೀರಾ, ನಾಲ್ಕು ಕಾರ್ಯಗಳನ್ನು ಸುಮ್ಮನೆಯದಾಗಿ ಕಡೆಯಿಸಿಯಾ, ಯಾಕೆ ಮಿರಾಕಲ್ ಆಗ್ತಾ ಇಲ್ಲ, ನಡೆಯುತ್ತಿಲ್ಲ. ರಹಸ್ಯವಾದ ಅಥವಾ ನಿಗೂಢವಾದ ಆರಾಧನೆಯಲ್ಲಿ ಇರೋದ್ರಿಂದ ಅಂದ್ರೆ ಅಕಲ್ಟ್ ಇನ್ವಾಲ್ವ್ಮೆಂಟ್ ಅಲ್ಲಿ ಇದೆ. ರಹಸ್ಯವಾಗಿ ಸ್ವಾಮಿನೂ ಇಟ್ಕೊಂಡು ಬೇರೆದು ಮಾಡ್ತಾರೆ. ನೀವು ಯೇಸು ಸ್ವಾಮಿ ನಂಬಿದೀರಾ? ಅಯ್ಯೋ ಏನು ಆಗ್ಲಿಲ್ವಲ್ಲ, ಅವ್ರಿಗೆಲ್ಲ ಆಗ್ತದೆ, ನಮ್ಗೆಲ್ಲ ಅಲ್ಲಿ ಯಾರೋ ಏನು ಹೇಳ್ತಾರೆ ಅದನ್ನ ಹೋಗಿ ಟ್ರೈ ಮಾಡೋಣ. ನೀವು ಯೇಸು ಸ್ವಾಮಿನ ನಂಬಿ ಆ ತರ ಮಾಡ್ಬೇಕಾದ್ರೆ ನೀವೇ ದೊಡ್ಡ ಹಳ್ಳ ತೊಡ್ಕೋತಾ ಇದೀರ ಅಂತ. ನಾನ್ ಕೆಲವು ಕ್ರೈಸ್ತ, ನನ್ಗೆ ಗೊತ್ತಿರೋ ಕ್ರೈಸ್ತರು ನೋಡಿದ್ದೀನಿ. ನಾನು ಮೈಸೂರಲ್ಲಿ ಸೇವೆ ಮಾಡ್ಬೇಕಾರೆ ಅವಾಗ ಅವಾಗ ಒಬ್ರು ಮನೇಲಿ ನನ್ನ ಪ್ರೇಯರ್ ಕರೆದ್ರು, ಮನೆಗೆ ಪ್ರೇಯರ್ ಕರೆದ್ರು. ನಮ್ಗೇನು, ನಾನು ಎಲ್ಲರನ್ನ ಕ್ರಿಶ್ಚಿಯನ್ ಅಂತ ಹೇಳ್ಬೇಕು, ನಾವು ಹೋಗ್ಲೇಬೇಕಲ್ವಾ? ಹೋದೆ ಅವ್ರ ಮನೆಗೆ, ಅವನು ವೀಟಿಗೆ ಹೋಗೋಣ, ಮನೆ ಒಳಗೆ ಬಾಗಿಲಲ್ಲಿ ಹಿಂಗ್ ಹೋದೆ ಒಳಗೆ. ಹಾಲ್ ಸೋಫಾ ಹಂಗಿದೆ, ಹಿಂಗ್ ತಿರ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡೆ. ಸೋಫಾ ಎಂಟ್ರೆನ್ಸ್ ಡೋರ್ ನೋಡಿದೆ, ಕೂತ್ಕೊಂಡು ನೋಡ್ತೀನಿ, ಕ್ರಿಶ್ಚಿಯನ್ ಮನೆ ಬಣ್ಣ ಯಾರ ಮನೆಗೆ ಬಂದೆ ಅನ್ನಿಸ್ಬಿಟ್ಟು. ಇಷ್ಟು ದೊಡ್ಡ ತೆಂಗಿನಕಾಯಿನ ತಮ್ಮ ಕೆಂಪು ಬಟ್ಟೆಲಿ ಕಟ್ಟವ್ರೆ, ತಪ್ಪು ದಾರದಲ್ಲಿ ಒಂದ್ ಶಂಕ ಕಟ್ಬಿಟ್ಟವ್ರೆ, ಇದ ನಾ ಮಾಡ್ತಿದ್ದೆ, ನಾನು ಸ್ವಾಮಿಗೆ ಬರದೇ ಇರೋಕ್ಕೆ ಮುಂಚೆ ಇವೆಲ್ಲ ಮಾಡ್ತಿದ್ದೆ. ನಾನು ನಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿ ಚುಚ್ಚಿಬಿಟ್ಟು ಕಟ್ತಾ ಇದ್ದೆ,
ಇದೆಲ್ಲ ಯಾರು ಮಾಡ್ತಾರೆ ಹೇಳಿ? ಯೇಸು ಸ್ವಾಮಿಯನ್ನು ಅರಿಯದೇವರು ಮಾಡುವಂತ ಕಾರ್ಯ. ಅವರು ನನಗೆ ಮನೆ ಕರೆದ್ಬಿಟ್ಟು ಪ್ರೇಯರ್ ಮಾಡುವಂತಾರೆ, ಇದನ್ನ ನೋಡ್ಬಿಟ್ಟು ಯೇಸಪ್ಪ ಈ ಮನೆ ನಿನ್ನ ಆಶೀರ್ವಾದ ಮಾಡು ಅಂತ ಮಾಡ್ತಾರ? ಏನ್ ಮಾಡ್ರ ಹೆಂಗೆ ಪ್ರಾರ್ಥನೆ ಮಾಡೋದೇ ತಲೆ ಓಡ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹೆಂಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ಅಶುದ್ಧ ಇರೋ ಕಡೆ ಪರಿಶುದ್ಧ ದೇವ್ರು ಇರೋಲ್ಲ. ಯಾಕೆ ಹೇಳ್ತೀನಿ ಗೊತ್ತಾ? ಅದು ಯಾಕೆ ಕಟ್ಟಿದ್ರು ಹೇಳ, ಯಾವ ಒಂದು ಫೈನಾನ್ಷಿಯಲ್ ಕೊರತೆಗಳು ಬರಬಾರ್ದು, ಯಾರ ಕಣ್ಣುಗಳು ಕೆಟ್ಟ ಕಣ್ಣುಗಳು ನಮ್ಮ ಮನೆ ಬೀಳಬಾರ್ದು ಅಂತ ಯೇಸು ಸ್ವಾಮಿ ಮನೆ ದೇವ್ರು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಲೆಕ್ಕ ಕೊಡಿ. ಇವತ್ತು ನಿಮ್ಮ ಮನೇಲಿ ಏನಿದೆ ಪರೀಕ್ಷೆ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಮನೆಗೆ ಹೋಗಿ ಬೇಡದಿರುವಂತ ಪುಸ್ತಕಗಳು, ಯಾರ ಮನೇಲಿ ಲಾಫಿಂಗ್ ಬುದ್ಧ ಇದೆ? ಲಾಫಿಂಗ್ ಬುದ್ಧ, ಲಾಫಿಂಗ್ ಬುದ್ಧ ಐಶ್ವರ್ಯ ಅದನ್ನ ಯಾಕೆ ಇರ್ತಾರೆ? ಐಶ್ವರ್ಯ ಬರಲಿ ಅಂತ. ಅದಾದ್ರೂ ಓಕೆ ರೀ, ಎರಡು ಕತ್ತೆ ಫೋಟೋ ಹಾಕಿರ್ತಾರ್ರಿ, ಕಳೆದ ಫೋಟೋ ಇನ್ನೊಂದು ಕಡೆ ಎರಡು ನರಿ. ನಮ್ಮಪ್ಪ ಏನ್ ಹೇಳ್ತಾರೆ ಗೊತ್ತಾ? ನೀನ್ ಪ್ರಯಾಸ ಪಡ್ತೀಯಲ್ಲ ಅದನ್ನ ನಾನು ಆಶೀರ್ವಾದ ಮಾಡ್ತೀನಿ ಅಂತಾರೆ. ಇಲ್ಲಿ ಇಟ್ಕೊಂಡ್ರೆ ಫುಲ್ ಫ್ರೀ ಆಗಿ ಬರುತ್ತೆ ಅಂತ ಇಟ್ಕೊಳ್ತಾರೆ. ಖಂಡಿತ ಹೇಳ್ತೀನಿ, ಯೇಸು ಸ್ವಾಮಿ ಅಂತ ಬೇರೆ ಏನಿದ್ರು ಆ ಮನೆಗೆ ತಡೆ. ಒಂದು ಗುಡ್ ನ್ಯೂಸ್ ಹೇಳ್ತೀನಿ, ಶುಭ ಸಮಾಚಾರ ಹೇಳ್ತೀನಿ ಕೇಳಿ. ನಾನು ಯೇಸು ಸ್ವಾಮಿ ಯಾಕೆ ಬಂದ ಹೇಳಿ? ನಾನು ಯೇಸು ಸ್ವಾಮಿ ಬಂದಿದ್ದು ಒಂದೇ ರೀಸನ್, ನಾನು ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು. ನಾನು ಅದೆಲ್ಲ ಸ್ವಾಮಿ ಬರೆದೋಗಿದ್ರು ನಾನು ಮಾಡ್ಕೋತಿದ್ದೆ. ನನ್ನ ಕೈಲಿ ಆಗ್ತಿತ್ತು, ಇವತ್ತು ನಾನು ಈ ಸ್ಥಳದ ಸತ್ರ ನಿತ್ಯ ಜೀವ ಸೇರಬೇಕು. ನಿತ್ಯ ಕ್ರೈಸ್ತರು ತಪ್ಪಾದ ಅರ್ಥಗಳು ಹೇಳಕ್ ಇಷ್ಟಪಡ್ತೀನಿ ಕೇಳಿ, ತಪ್ಪಾದ ನೀವು ಚಿಂತನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕೇಳಿ. ಒಂದೇ ಒಂದು ಬೈಬಲ್ ಹೇಳೋದು ಇಷ್ಟೇ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದು ನಮ್ಮ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ, ನರಕದಿಂದ ನಮ್ಮನ್ನು ಬಿಡುವುದಕ್ಕೋಸ್ಕರ, ಬಿಡುಗಡೆಗೋಸ್ಕರ. ಇದು ನಿಮ್ಮಲ್ಲಿ ನನ್ನಲ್ಲಿ ಇರಬೇಕು ಪ್ರಿಯರೇ. ಇವತ್ತು ನಮ್ಮ ಸತ್ರು ನಿತ್ಯ ಜೀವ ಸೇರ್ತೀನ ಅಂತ ಆ ಒಂದು ನಿರೀಕ್ಷೆ ಹೋಪ್ ನಿಮ್ಮಲ್ಲಿ ನನ್ನಲ್ಲಿ ಇರಬೇಕು. ಇವತ್ತು ನಾನು ಯೇಸು ಸ್ವಾಮಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರೀಚರ್ಸ್ ಹೇಳ್ತಾರಲ್ಲ ಅದೊಂದ್ ಕಡೆ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇದನ್ನ ಓದ್ಬೇಕಾದ್ರೆ ನಿಮ್ಗೆ ಹೆಚ್ಚಾಗಿ ಅರ್ಥ ಆಗುತ್ತೆ. ಇವತ್ ನನ್ಗೆ ಊಟ ಆರೋಗ್ಯ ಕೊಡ್ತಾ ಇರೋದು ಇದು. ನನ್ನ ಆಶೀರ್ವಾದ ಮಾಡ್ತಾ ಇರೋದು ಇದು. ಇದು ನನ್ಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಇಲ್ಲೂ ಹೇಳಿದ್ದೀನಿ, ಇದು ನನ್ಗೆ ಚೆಕ್ ಬುಕ್ ಇದ್ದಂಗೆ. ಚೆಕ್ ಬುಕ್ ಮಾಡಿ, ಇದನ್ನ ನಂಬ್ತೀನಿ ಯೇಸಪ್ಪ ನೀನ್ ಹೇಳಿದ್ಯಾ ನಾನು ಇದ್ ಪ್ರಕಾರ ನಡೀತೀನಿ ಅಂತ ಹೇಳ್ಬೇಕಾದ್ರೆ ಸ್ವಾಮಿ ಅದನ್ನ ನೀನು ನಡೆದು ತೋರಿಸು, ನಾನು ನಿನ್ ಬ್ಲೆಸ್ ಮಾಡ್ತೀನಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಹೆಂಗಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಅಕಲ್ಟಿಕ್ ಅಂದ್ರೆ ಮಾಟ ಮಂತ್ರ ಮಾಡುದು. ಕ್ರೈಸ್ತ ಮಕ್ಕಳು ಮಾಟ ಮಂತ್ರ ಮಾಡ್ತಾರೆ. ಇದರಿಂದ ದೇವರಿಂದ ಬರುವ ಆಶೀರ್ವಾದ ತಡೆ ತಡೆ. ವಿಮೋಚನ ಕಾಂಡ 23:24 ಹೇಳುತ್ತೆ, ಎಕ್ಸೋಡಸ್ 23:24 ಅದೇಳುತ್ತೆ, ಅವರ ದೇವತೆಗಳನ್ನು ನಮಸ್ಕರಿಸಲಬಾರದು, ಪೂಜಿಸಲಬಾರದು, ಆಚರಣೆಗಳನ್ನು ಅನುಸರಿಸಬಾರದು. ಎಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದು ಏನು ಇರಬಾರದು ಅಂತ ಹೇಳುತ್ತೆ. ಇವತ್ತು ನನ್ನ ಮನೆಗೆ ಯೇಸು ಸ್ವಾಮಿ ದೇವರು, ನನ್ನಿಂದ ನನ್ನ ಫಸ್ಟ್ ನಾನ್ ಫಸ್ಟ್ ಜನರೇಷನ್ ಕ್ರಿಶ್ಚಿಯನ್. ಇವಾಗ ಇನ್ನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಕರ್ತನ ಮುಗಿಸ್ಕೊಂಡ್ರೆ ಎಷ್ಟೇ ಕೋಟಿ 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 ಕೊಡ್ತೀನಿ ಅಂದ್ರೆ ಯಾವ್ದಕ್ಕೂ ನಾನು ನಮಸ್ಕಾರ ಮಾಡಲ್ಲ. ನನ್ನ ಅಪ್ಪ ಒಬ್ಬನಿಗೆ ನಮಸ್ಕಾರ ಮಾಡೋದು, ನನ್ನ ಅಪ್ಪ ಒಬ್ಬನಿಗೆ ನಮಸ್ಕಾರ ಮಾಡೋದು. ಯಾಕೆ ಇದನ್ನ ಇಷ್ಟು
ವೈರವಾಗಿ ಹೇಳ್ತೀನಂದ್ರೆ, ನನ್ನ ಕಷ್ಟದಲ್ಲಿ ಬಂದು ಆತನ ತೋರಿಸ್ಕೊಟ್ಟಿದ್ರು ನಾನು ದೇವರು ಅಂತ ಬೇರೆ ಯಾರು ಬರಲಿಲ್ಲ ಅಲ್ಲಿ. ನನ್ನ ಸಂಸಾರ ಬರಲಿಲ್ಲ, ನನ್ನ ಸ್ನೇಹಿತರು ಬರಲಿಲ್ಲ, ನನ್ನ ಬಂಧು ಬಳಗ ಬರಲಿಲ್ಲ. ದೇವರು ಇದ್ದಾನಂತ ಕೇಳಬೇಕಾದ್ರೆ ನಾನು ಎಲ್ಲ ದೇವರುಗಳನ್ನ ಮಾಡಿದವನು, ತಲೆ ಕೂದಲು ಕೊಟ್ಟವನು, ಆದ್ರೆ ಸ್ವಾಮಿ ಪರಲೋಕದಿಂದ ನಾನು ಇದ್ದೀನಿ ಅಂತ ಬಂದು ಅವತ್ತು ನನ್ನ ಮುಟ್ಟವರು. ವೈರಾಗ್ಯದಲ್ಲಿ ಇವತ್ತು ಜೀವಿಸ್ತಾ ಇದ್ದೀನಿ. ದುಡ್ಡು ಮಾಡಂಗಿದ್ರೆ ಮಾಡ್ಬೋದು, ನನ್ನ ಒಂದೇ ಒಂದು ಭಾರ ನಶಿಸಿ ಹೋಗ್ತಾ ಇರುವಂತ ಸೋಲ್ಸ್ ನ ಗೆಲ್ಲಬೇಕಷ್ಟೇ. ಅಜ್ಞಾನವಾಗಿರುವಂತ ಕ್ರೈಸ್ತ ಮಕ್ಕಳು ರಕ್ಷಣೆಗೆ ಬಂದು ನಿಮ್ಮ ಅಧಿಕಾರ ನಿಮ್ಮ ಅಥಾರಿಟಿನ ಅರ್ಥ ಮಾಡ್ಕೊಳ್ತಿದ್ದೀರ, ನಿಮ್ಮನ್ನ ಎಚ್ಚರಿಸಬೇಕು ಅನ್ನೋದೇ ನನ್ನ ಆಸೆ. ಎಷ್ಟು ಜನಕ್ಕೆ ಸ್ವಾಮಿ ಮಾತಾಡ್ತಾ ಸಂಥಿಂಗ್ ಇದೆಲ್ಲ ನಾನು ಹೇಳ್ಬೇಕು ಅಂತಾನೆ ಬಂದಿಲ್ಲ, ಬರೀ ನನ್ನ ಕರ್ತ ನಿಮ್ಮನ್ನು ಆಶೀರ್ವದಿಸು. ಇವತ್ತು ನಿಮ್ಮ ಕ್ವಶನ್ ಮಾರ್ಕ್ ಇದೆಯಲ್ಲ, ವೈ ಯಾಕೆ ನನ್ನ ಅದ್ಭುತಗಳು ಆಗ್ತಾ ಇಲ್ವಲ್ಲ ನನ್ಗೆ, ನಾನು ಹೇಳ ಇವತ್ತು ನೀವು 100% ಒಪ್ಪಿಸ್ಕೊಡ್ಬೇಕಾದ್ರೆ ಸ್ವಾಮಿ ನಿಮ್ಮ ಅದ್ಭುತ ಬಾಗಿಲುಗಳನ್ನು ತೆರೀತಾನೆ. ಎಲ್ಲವನ್ನು ಒಪ್ಪಿಸ್ಕೊಂಡು ಬನ್ನಿ, ಕೊನೆಯಲ್ಲಿ ನೀವು ಯಾರನ್ನು ಕ್ಷಮಿಸಿದ್ರೋ ಅದು ತಡೆ ಆಗ್ಬಿಟ್ಟಿದೆ ಇವಾಗ, ಅದನ್ನು ಕ್ಷಮಿಸಿ ನೆಕ್ಸ್ಟ್ ವೀಕ್ ನೀವು ಇಲ್ಲಿ ಬಂದು ಟೆಸ್ಟ್ ಮನಿ ಕೊಡ್ತೀರಾ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳಿ. ಲಾರ್ಡ್ ನೀನು ನನ್ನೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಇವತ್ತು ಇದ್ರು ನಿನಗಾಗಿ ಸತ್ರ ನಿನಗಾಗಿರ್ತೀನಿ. ನಿನ್ನ ವಚನದ ಆಧಾರ ಪ್ರಕಾರ ನನ್ನ ಜೀವಿತವನ್ನು ಕಟ್ಕೋತೀನಿ. ಕ್ರಿಸ್ತನು ಕ್ರೈಸ್ತರು ಅಂತ ಹೇಳ್ಕೊಳಕ್ಕೆ ನಾನು ಯೋಗ್ಯನಾಗಿ ನನ್ನನ್ನು ಮಾಡಿಸುವ ಈ ಸಮಯದಲ್ಲಿ ನಿನ್ನ ರಕ್ತ ನನ್ನ ಸಕಲ ಪಾಪಗಳನ್ನು ತೊಳೆಯಲಿ ಅಂತ ಹೇಳಿ ಯಾವ ಸ್ಥಳದಲ್ಲಿ ಅದಿದೆಯೋ ಯೇಸು ರಕ್ತವನ್ನು ವಿಶ್ವಾಸದಿಂದ ತೆಗೆದುಕೊಂಡು ಆ ಸ್ಥಳಕ್ಕೆ ಹಚ್ಕೊಳ್ಳಿ. ನಿಮ್ಮನ್ನು ಒಪ್ಪಿಸ್ಕೊಳ್ಳಿ, ನೂರಕ್ಕೆ ನೂರಷ್ಟು ಒಪ್ಪಿಸ್ಕೊಳ್ಳಿ, ನೂರಕ್ಕೆ ನೂರು ಒಪ್ಪುಕೊಡಿ. ಅಪನಂಬಿಕೆ ನಿಮ್ಮಿಂದ ತೊಡಗಲಿ, ಅವಿಶ್ವಾಸ ನೀವೆಟ್ಟು, ಅಜ್ಞಾನ ನಿಮ್ಮಿಂದ ತೊಡಗಲಿ, ಇಲ್ಲಾಮ ಕಣ್ಣು ನೀವೆಟ್ಟು. ಥ್ಯಾಂಕ್ ಯು ಜೀಸಸ್. ಯಾವ್ದು ಬೇಡದಿರೋದಿದೆಯೋ ಅದು ಮನೇಲಿ ಚೆಕ್ ಮಾಡಿ, ಯಾವುದು ಮನೇಲಿ ಬೇಡದಿರೋ ವಸ್ತುಗಳಿದೆಯೋ ಮನೆಯಲ್ಲಿ ಅದನ್ನ ಹೋಗಿ ಚೆಕ್ ಮಾಡಿ, ಇವತ್ತು ಆಯಿಲ್ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಮತ್ತೆ ಅನಾಯಿಂಟ್ ಮಾಡಿ. ನಿಮಗೆ ಎಣ್ಣೆ ಎತ್ತು ಹೋಗಿ ಅದು ಈಗ ಅಭಿಷೇಕ ಸಿಕ್ಕಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಲಾರ್ಡ್ ಟಚ್ ಅಂತ ಹೇಳಿ, ನನ್ನ ಬುದ್ಧಿ ಅಂತ ಹೇಳಿ, ಸ್ಪರ್ಶ ಮಾಡು ಅಂತ ಹೇಳಿ. ಆಂಡವರೇ ಏನ ಇದ್ದರು ನನ್ನ ಬುದ್ಧಿ ಟಚ್ ಮೀ ಲಾರ್ಡ್. ಟುಡೇ ಐ ವಾಂಟ್ ಫ್ರೆಶ್ ಟಚ್ ಅಂತ ಹೇಳಿ. ಟುಡೇ ಐ ವಾಂಟ್ ಫ್ರೆಶ್ ಟಚ್ ಲಾರ್ಡ್. ಲಾರ್ಡ್ ಟಚ್ ದಿಸ್ ಪೀಪಲ್ ಲಾರ್ಡ್, ಯುವರ್ ಪೀಪಲ್, ಲವಿಂಗ್ ಪೀಪಲ್. ಇವರೆಲ್ಲ ಒಳ್ಳೆಯವರು ಸ್ವಾಮಿ. ಕೆಲವು ಸಲ ಲೋಕದ ಮೋಸದಿಂದ, ಸ್ನೇಹಿತರ ಮೋಸದಿಂದ, ಗೊತ್ತಿಲ್ಲದೆ ಅರಿವಿಲ್ಲದೆ ತಪ್ಪು ಕಾರ್ಯಗಳಿಗೆ ಹೋಗಿದ್ದಾರೆ. ಇವತ್ತು ಅದನ್ನು ಕ್ಷಮಿಸು. ಒಳ್ಳೆಯ ಬಾಯ್ತಾರೆ, ಪ್ರಾರ್ಥನೆ ಮಾಡಿ. ಕೇಳ್ಕೊಳ್ಳಿ, ಸ್ವಾಮಿ ನನ್ನ ತಪ್ಪನ್ನು ಕ್ಷಮಿಸು, ಇವತ್ತು ನನ್ಗೆ ಸಾಕು, ಈ ಹೋರಾಟದಿಂದ ನಾನು ಹೊರಗಡೆ ಬರಬೇಕು. ಯಾಕೆ 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 ಅಂತ ಇಷ್ಟು ದಿನ ಕೇಳ್ಕೊತಾ ಇದ್ದೆ, ಅದು ಗೊತ್ತಾಗ್ಲಿಲ್ಲ. ಇವತ್ತು ಗೊತ್ತಾಯ್ತು ಯಾಕೆ ಅನ್ನೋದು ಅಂತ ಹೇಳಿ. ಐ ನೋ ವೈ ಐ ಟು ಸೇ ಲಾರ್ಡ್.